ಸರ್ ಅಂದ್ರೆ ನಮ್ಮ ಕರ್ನಾಟಕ ಹಂಚೆ ಇಲಾಖೆಯಲ್ಲಿ ಒಂದು ಸಾವಿರದ ಒಂಬತ್ನೂರ ನಲ್ವತ್ತು ಪೋಸ್ಟ್ ಗೆ ಅರ್ಜಾನ ಕರೆದಿದ್ದಾರೆ ತುಂಬಾ ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದ್ರೆ ಸರ್ ನಮ್ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಗೆ ಅರ್ಜಾನ ಕರೆದಿದ್ದಾರೆ ಅದ್ರ ಬಗ್ಗೆ ಉಡಿ ಮಾಡಿ ತಿಳಿಸ್ಕೊಟ್ಟು ತುಂಬಾ ಜನ ಕೇಳಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ನಮ್ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಅದ ಮತ್ತೆ ಯಾವ ಒಂದು ಡಿವಿಜನ್ ಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಒಳ್ಳೆಯದು ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾವೆ ಅದೇ ರೀತಿಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ ಖಾಲಿ ಖಾಲಿದಾವೆ ಮತ್ತೆ ಎರಡ್ ಸಾವಿರದ ಅಂತ ಎಷ್ಟು ಕಟಾಪ್ ಯಾವ ಒಂದು ಜಿಲ್ಲೆಯಲ್ಲಿ ಅತಿ ಕಡಿಮೆ ನಿಲ್ಲತ್ತ ಯಾವ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಿಲ್ಲತ್ತೆ ಅದರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾವ ಕೊಡ್ತವೆ ಮತ್ತು ಅರ್ಜಿ ಸಲ್ಲಿಸುವ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತ ಇದ್ರ ಬಗ್ಗೆನ ಸಂಪೂರ್ಣ ತಿಳ್ಸಿ ಇನ್ನೊಂದು ಸಾತ್ರ ವಿಡಿಯೋದ ಕೊನೆಯಲ್ಲಿ ಹೇಗೆ ಅರ್ಜಿನ ಸಲ್ಲಿಸಬೇಕು ನಿಮ್ಮೊಂದು ಮೊಬೈಲ್ ನಲ್ಲಿ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಸಂಪೂರ್ಣ ತಿಳ್ಸಿ ಕೊಡ್ತವೆ ಇಲ್ಲದ್ರ ಬಗ್ಗೆ ಮಾಹಿತಿ ಇರತ್ತೆ ಈ ಒಂದು ವಡೋದಲ್ಲೇ ವಿಡಿಯೋ ಕೊಣತನಕಲ್ಲಿ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ನಿಮಗೆ ಗೊತ್ತಿರುವಂತೆ ಈಗಾಲೇ ಈ ಒಂದು ಜಿ ಡಿ ಎಸ್ ಪೋಸ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ನೇರವಾಗಿ ಡಾಕ್ಯುಮೆಂಟ್ ಸರಪೇಷ್ ಮಾಡಿಕೊಂಡು ಆಯ್ಕೆನ ಮಾಡ್ತಾರೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ವಯಸ್ಸಿನ ಕೂಡ ನಿಮಗೆ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅದಷ್ಟು ಸರಿಲಿಕ್ಕೆರತ್ತೆ ಏನು ಅಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಪೋಸ್ಟಿಗೆ ಸಂಬಂಧಪಟ್ಟಂತೆ ಆಗ್ಲೇ ತಿಳಿಸ್ಕೊಟ್ಟಂತೆ ಸಂಪೂರ್ಣ ಮಾಹಿತಿ ರೆ ವಿಡಿಯೋ ಕಣತನ ಕನ್ನಡಿ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಫ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸಂತ್ರೆ ಪೋಸ್ಟ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ ನೋಡಿ ಸಂತ್ರೆ ಇದ್ರ ಬಗ್ಗೆ ಈಗಾಗಲೇ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಅಧಿಸೂಚನೆ ಬಂದ ರಾತ ಇಡೀ ಭಾರತದಲ್ಲಿ ನಲವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಪೋಸ್ಟಿಗೆ ಅರ್ಜಾನ ಕರೆದಿರ್ತಾರೆ ನಲವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಪೋಸ್ಟ್ ಖಾಲಿ ಇರೋ ಆತ ಅಖಿಲ ಭಾರತದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ನಲವತ್ತು ಪೋಸ್ಟ್ ಖಾಲಿ ಇರತ್ತೆ ಈ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಪೋಸ್ಟ್ ಖಾಲಿ ಅದಾವೆ ಒಂದು ಸಾವಿರದ ಒಂಬತ್ನೂರ ನಲವತ್ತು ಪೋಸ್ಟ್ ಖಾಲಿ ಅದಾವೆ ಈ ರೀತಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಮೊದಲಿಗೆ ಈ ಒಂದು ಸರ್ಚ್ ಬಂದು ಜಿ ಡಿ ಎಸ್ ಆನ್ಲೈನ್ ಅಂತ ಟೈಪ್ ಮಾಡಿದ ತಕ್ಷಣ ಟೈಪ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗಿದೆ ನೋಡಿ ಈ ರೀತಿ ಚೆಕ್ ಮಾಡ್ಕೋಬಹುದು ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕ ಇದೆಯಲ್ಲ ಇದ್ರ ಮೇಲೆ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಈ ರೀತಿ ನಮ್ಮ ಜಿಲ್ಲೆ ಕಾಣಿಸುತ್ತೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮಗೆ ನೋಟಿಫಿಕೇಶನ್ ಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಬೇಡ ಅಂದ್ರೆ ಬಿಡಿ ನಿಮಗೆ ಇಷ್ಟ ಬಂದಂತೆ ಮಾಡಿ ಅದಾದ ಮೇಲೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಹೇಗೆ ನೋಡ್ಬೇಕಂದ್ರೆ ಒಂದು ಡಿವಿಜನ್ಗೆ ಅರ್ಜಿ ಸಲ್ಲಿಸಿದ್ರೆ ಏನೇನ ಒಂದು ಲಾಭ ಇದೆ ಅಂತ ಅಂದ್ರೆ ಇಲ್ಲಿ ನಿಮ್ಮ ಜಿಲ್ಲೆ ಇರ್ತವೆ ಅದನ್ನ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಡಿವಿಜನ್ ಕೊಟ್ಟಿದ್ದಾರೆ ಈ ಒಂದು ಡಿವಿಜನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಉದಾಹರಣೆಗೆ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡಿದ್ದೇನೆ ಈ ಒಂದು ಪೋಸ್ಟ್ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಗೆ ಯಾವೊಂದು ತಾಲೂಕಿನಲ್ಲಿ ಯಾವೊಂದು ಪೋಸ್ಟ್ ಖಾಲಿ ಖಾಲಿದಾವೆ ಸಂಪೂರ್ಣ ಡೀಟೇಲ್ಸ್ ತೋರಿಸುತ್ತೆ ಹೀಗೆ ನೀವು ಚೆಕ್ ಮಾಡ್ಕೋಬಹುದು ಅಥವಾ ಇಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ ಯಾವೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವಂತ ಇದು ಅರ್ಜಿ ಸಲ್ಲಿಸುವ ಹತ್ತಿನ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರತ್ತೆ ಯಾಕಂದ್ರೆ ನೀವು ಅರ್ಜಿ ಸಲ್ಲಿಸುವ ಹತ್ತಿನಲ್ಲಿ ಯಾವೊಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಅಂತ ಗೊತ್ತಿರಲಿಲ್ಲ ಅಂದ್ರೆ ನಿಮ್ಗೆ ಅರ್ಜಿ ಸಲ್ಲಿಸಿ ಏನು ಉಪಯೋಗ ಆದಷ್ಟು ಯಾವೊಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಅಂತ ತಿಳ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಬನ್ನಿ ಬನ್ಸಂದ್ರೆ ಒಂದೊಂದ ತಿಳಿಸ್ಕೊಡ್ತವೆ ಇಲ್ಲಿ ಖಾಲಿ ಇರೋ ಮೊದಲನೇ ಜಿಲ್ಲೆ ನೋಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ಪೋಸ್ಟ್ ಖಾಲಿ ಇರತ್ತೆ ನೋಡ್ತಾ ಇರಬಹುದು ಇಪ್ಪತ್ತ್ ಮೂರು ಪೋಸ್ಟ್ ಖಾಲಿ ಆತ ಬಳ್ಳಾರಿ ಜಿಲ್ಲೆಯಲ್ಲಿ ಐವತ್ತು ಪೋಸ್ಟ್ ಖಾಲಿರತ್ತೆ ಈಗಲೇ ನೋಡ್ಕೊಳ್ಳಿ ಅಂತ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಇದೇ ಒಂದು ನೋಡ್ಕೊಂಡು ನೀವು ಕೂಡ ಅರ್ಜಿ ಸಲ್ಲಿಸ ಅತಿ ಹೆಚ್ಚು ಜಿಲ್ಲೆ ಖಾಲಿರೋ ಯಾವುದು ಮತ್ತು ಅತಿ ಕಡಿಮೆ ಜಿಲ್ಲೆ ಖಾಲಿರೋ ಯಾವ್ದು ಅಂತ ಮುಂದೆ ತಿಳಿಸ್ಕೊಡ್ತವೆ ಆದಷ್ಟು ಯಾವೊಂದು ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ರೆ ಒಳ್ಳೆಯದು ಅದನ್ನು ಕೂಡ ಮುಂದ್ಗಡೆ ತಿಳಿಸ್ಕೊಡ್ತೀವಿ ಮೊದಲಿಗೆ ಎಷ್ಟು ಪೋಸ್ಟ್ ಖಾಲಿ ಅದಾವೆ ಅದನ್ನು ನೋಡ್ಕೊಳ್ಳಿ ಬೆಂಗಳೂರು ಜಿ ಪಿ ಯೋಗಿ ಸಂಬಂಧಪಟ್ಟಂತೆ ನಾಲ್ಕು ಪೋಸ್ಟ್ ಖಾಲಿ ಖಾಲಿರೋ ನೋಡ್ತಾ ಇರ್ಬೋದು ಬೆಳಗಾವಿಯಲ್ಲಿ ಸುಮಾರು ಮೂವತ್ತ್ಮೂರು ಪೋಸ್ಟ್ ಮಾತ್ರ ಖಾಲಿ ಖಾಲಿರಾಗುತ್ತೆ ಬೆಂಗಳೂರು ಪೂರ್ವದಲ್ಲಿ ಎಂಬತ್ತ್ಮೂರು ಪೋಸ್ಟ್ ಖಾಲಿ ಇದಾವೆ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಅರವತ್ತೆರಡು ಪೋಸ್ಟ್ ಖಾಲಿ ಇದಾವೆ ಅದೇ ರೀತಿಯಾಗಿ ಬೆಂಗಳೂರು ಪಶ್ಚಿಮದಲ್ಲಿ ಮೂವತ್ತೊಂಬತ್ತು ಪೋಸ್ಟ್ ಖಾಲಿ ರಾತ ಬೀದರ್ನಲ್ಲಿ ಐವತ್ತೊಂಬತ್ತು ಪೋಸ್ಟ್ ಖಾಲಿ ಇದಾವೆ ಅದೇ ರೀತಿಯಾಗಿ ಚನ್ನಪಟ್ಟಣ ದಲ್ಲಿ ಖಾಲಿರೋ ಪೋಸ್ಟ್ ಎಂಬತ್ತೇಳು ಪೋಸ್ಟ್ ಖಾಲಿ ಅದಾವ ಅದೇ ರೀತಿಯಾಗಿ ಚಿಕ್ಕಮಗಳೂರಿನಲ್ಲಿ ಅರವತ್ತು ಪೋಸ್ಟ್ ಖಾಲಿ ಇರತ್ತೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ನೋಡಿ ಇದ್ರೆ ಇದು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಹತ್ತೊಂಬತ್ತು ಪೋಸ್ಟ್ ಖಾಲಿರತ್ತೆ ಅದೇ ರೀತಿ ಚಿತ್ರದುರ್ಗ ಇಪ್ಪತ್ತೇಳು ಪೋಸ್ಟ್ ಖಾಲಿ ಅದಾವೆ ಮತ್ತು ದಾವಣಗೆರೆ ಕಚೇರಿಯಲ್ಲಿ ದಾವಣಗೆರೆ ಕಚೇರಿ ನಾಲ್ವತ್ ಪೋಸ್ಟ್ ಖಾಲಿರತ್ತೆ ಮತ್ತು ದಾವ ಧಾರವಾಡದಲ್ಲಿ ಇಪ್ಪತ್ತೆರಡು ಪೋಸ್ಟ್ ಖಾಲಿ ಇದಾವೆ ಮತ್ತು ಗದಗದಲ್ಲಿ ಹದಿನೆಂಟು ಹುದ್ದೆಗಳು ಖಾಲಿ ರಾತ್ ಮತ್ತು ಗೋಕಾಕದಲ್ಲಿ ಏಳು ಹುದ್ದೆಗಳು ಹಾಸನದಲ್ಲಿ ಎಪ್ಪತ್ತೆಂಟು ಹುದ್ದೆಗಳು ಹಾವೇರಿಯಲ್ಲಿ ನಲ್ವತ್ನಾಲ್ಕು ಹುದ್ದೆಗಳು ಅದೇ ರೀತಿಯಾಗಿ ಇಲ್ಲಿ ಕಲಬುರಗಿಯಲ್ಲಿ ಎಂಬತ್ತ್ಮೂರು ಪೋಸ್ಟ್ಗಳು ಕಾರವಾರದಲ್ಲಿ ನಲವತ್ತು ಮೂರು ಹುದ್ದೆಗಳು ಕೊಡಗಿನಲ್ಲಿ ಎಪ್ಪತ್ತಾರು ಹುದ್ದೆಗಳು ಕೋಲಾರದಲ್ಲಿ ಒಂದೂರ ಆರು ಪೋಸ್ಟು ಅತಿ ಹೆಚ್ಚು ಹೈಯಸ್ಟ್ ಅಂದರೆ ಇದು ಅನಿಸುತ್ತೆ ಒನ್ನೂರ ಆರು ಹುದ್ದೆಗಳು ಇನ್ನು ಕೊಪ್ಪಳ ಮೂವತ್ತಾರು ಪೋಸ್ಟು ಮಂಡ್ಯದಲ್ಲಿ ಅರವತ್ತೈದು ಹುದ್ದೆಗಳು ಮಂಗಳೂರಿನಲ್ಲಿ ಅರವತ್ತೆರಡು ಪೋಸ್ಟು ಮೈಸೂರಿನಲ್ಲಿ ನಲವತ್ತೆರಡು ಹುದ್ದೆಗಳು ನಂಜನಗೂಡು ಅರವತ್ತಾರು ಪೋಸ್ಟ್ಗಳು ಪುತ್ತೂರಿನಲ್ಲಿ ಎಂಬತ್ತೊಂಬತ್ತು ಹುದ್ದೆಗಳು ರಾಯಚೂರು ಅರವತ್ತ್ ಮೂರು ಹುದ್ದೆಗಳು ಆರ್ ಎಮ್ ಎಸ್ ಎಚ್ ಬಿಗೆ ಸಂಬಂಧಪಟ್ಟಂತೆ ಮೂರು ಪೋಸ್ಟ್ ಮಾತ್ರ ಖಾಲಿ ಖಾಲಿರಾಗುತ್ತೆ ಮತ್ತು ಆರ್ ಎಮ್ ಎಸ್ ಕ್ಯೂಗೆ ಸಂಬಂಧಪಟ್ಟಂತೆ ಒಂಬತ್ತು ಹುದ್ದೆಗಳು ಶಿವಮೊಗ್ಗ ಎಂಬತ್ತೊಂಬತ್ತು ಸಿರ್ಸಿಯಲ್ಲಿ ಅರವತ್ತಾರು ಹುದ್ದೆಗಳು ತುಮಕೂರಿನಲ್ಲಿ ಒನ್ನೂರ ಏಳು ಇದೇ ಹೈಯೆಸ್ಟ್ ಅನ್ಸುತ್ತೆ ಆಗಲೇ ತಿಳ್ಸಿ ಕೊಟ್ಟಂತೆ ಒನ್ನೂರ ಇತ್ತು ಈಗ ಒನ್ನೂರ ಏಳು ಬಂದಿದೆ ನೋಡಿ ಇನ್ನು ನೋಡಿ ಸ್ನೇಹಿತರೆ ಉಡುಪಿಯಲ್ಲಿ ತೊಂಬತ್ತು ಹುದ್ದೆಗಳು ಮತ್ತು ವಿಜಯಪುರ ನಲವತ್ತು ಮತ್ತು ಯಾದಗಿರಿ ಐವತ್ತು ಪೋಸ್ಟ್ ಖಾಲಿ ಖಾಲಿರಾಗುತ್ತೆ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಅತಿ ಹೆಚ್ಚು ಖಾಲಿ ಇರುವ ಜಿಲ್ಲೆ ಅಂದರೆ ಇಲ್ಲಿ ತುಮಕೂರು ಜಿಲ್ಲೆ ಸ್ನಾತ್ರೆ ಒಂದೂರ ಏಳು ಪೋಸ್ಟ್ ಖಾಲಿ ರೆ ಅತಿ ಕಡಿಮೆ ಅಂದ್ರೆ ಅತಿ ಕಡಿಮೆ ಜಿಲ್ಲೆ ನೋಡಿ ಮೂರು ಪೋಸ್ಟ್ ಖಾಲಿರತ್ತೆ ಆರ್ ಎಮ್ ಎಸ್ ಎಚ್ ಬಿ ಈ ಒಂದು ಜಿಲ್ಲೆಯಲ್ಲಿ ಮೂರು ಪೋಸ್ಟ್ ಖಾಲಿ ಖಾಲಿರತ್ತೆ ನೋಡ್ತಾ ಇರಬಹುದು ಮತ್ತೆ ಇದಕ್ಕೆ ಎರಡನೇ ನಂಬರ್ ನೋಡಿ ಅತಿ ಹೆಚ್ಚಿದಲ್ಲಿ ಎರಡನೇ ನಂಬರು ಇಲ್ಲಿ ಒಂದೂರ ಆರು ಇರತ್ತಲ್ಲ ಇದೇ ಜಿಲ್ಲೆ ಆಗಿರತ್ತೆ ಯಾವ್ದು ಅಂದ್ರೆ ನೋಡ್ತಾ ಇರಬಹುದು ಒಂದೂರ ಆರು ಕೋಲಾರ ಜಿಲ್ಲೆ ಸ್ನಾತ್ರ ಕೋಲಾರ ಜಿಲ್ಲೆಯಲ್ಲಿ ಒಂದೂರ ಆರು ಪೋಸ್ಟ್ ಖಾಲಿ ರಾತ್ ಇದು ಅಂತ ಅನ್ಕೋತೀವಿ ಆದಷ್ಟು ನೀವು ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ಎಲ್ಲ ಒಂದು ಜಿಲ್ಲೆನ ಚೆಕ್ ಮಾಡ್ಬೇಕಾಗತ್ತೆ ಯಾವೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಯಾವ್ದೇ ಒಂದು ಜಿಲ್ಲೆಯಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಆ ಒಂದು ಜಿಲ್ಲೆಯಲ್ಲಿ ಬರೀ ಎರಡು ಪೋಸ್ಟ್ ಮೂರು ಪೋಸ್ಟ್ ಖಾಲಿದ್ರೆ ಅರ್ಜಿ ಸಲ್ಲಿಸೋದು ವೇಸ್ಟ್ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಮತ್ತೆ ನೀವು ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಪೋಸ್ಟ್ ಗಳೆಲ್ಲ ತುಂಬಿರ್ತಾವೆ ಮತ್ತು ನಿಮಗೆ ಸೆಲೆಕ್ಟ್ ಕೂಡ ಆಗೋದಿಲ್ಲ ಇದರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತೆ ಈ ಒಂದು ಪೋಸ್ಟ್ ಗೆ ಪಾಸ್ ಆಗಿರಬೇಕು ಇದರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಹತ್ತನೇ ಪಾಸ್ ಆಗಿರಬೇಕು ಮತ್ತೆ ಸೆಕೆಂಡ್ ಪಿ ಸಿ ಮೇಲೆ ಅರ್ಜಿ ಸಲ್ಲಿಸಲ್ಲ ಕಂಪಲ್ಸರಿಯಾಗಿ ಎಸ್ ಎಸ್ ಎಲ್ ಸಿ ಅಂಕದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ವಯಸ್ಸಿನ ಮಿತಿ ನಿಮಗೆ ಸಂಪೂರ್ಣ ತಿಳಿಸಿಕೊಟ್ಟಿದ್ದಾವೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ವಯಸ್ಸು ನಿಮಗೆ ನಲವತ್ತು ವರ್ಷ ಇರತ್ತೆ ಆದ್ರೆ ವಯಸ್ಸಿನ ಮಿತಿ ನಿಮಗೆ ಸಡಿಲಿಕ್ಕೆ ಇರೋದ್ರಿಂದ ನಲವತ್ತೈದು ವರ್ಷ ತನಕ ಅನುವು ಆಗುತ್ತೆ ವಯಸ್ಸು ಎಷ್ಟೇ ಅಭ್ಯರ್ಥಿಗೆ ಇನ್ನು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಕ ಆಗಲೇ ತಿಳಿಸ್ಕೊಟ್ಟೆ ಅಂತ ನೋಡಿ ಸ್ನೇಹಿತರೆ ಇಲ್ಲಿದೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಮತ್ತೆ ನೀವೇನಾದ್ರೂ ಅರ್ಜಿ ಸಲ್ಲಿಸ್ ಹತ್ತಿನಲ್ಲಿ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ಮೊಬೈಲ್ ಅರ್ಜಿ ಸಲ್ಲಿಸೋಕೆ ಹೋಗಬೇಡಿ ಯಾಕಂದ್ರೆ ನಿಮಗೆ ಕರೆಕ್ಟಾಗಿ ಅರ್ಜಿ ಸಲ್ಲಿಸೋಕೆ ಬಂದ್ರೆ ಮಾತ್ರ ನೀವು ಅರ್ಜಿ ಸಲ್ಲಿಸೆ ಇಲ್ಲಾಂದರೆ ಮತ್ತೆ ನೀವು ಮೊಬೈಲ್ ಏನಾದರೂ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ರದ್ದಾಗತ್ತೆ ಇದೊಂದು ತೆಲೆಯಲ್ಲಿ ಇಟ್ಕೊಳ್ಳಿ ಮತ್ತೆ ನೀವು ಅವಕಾಶ ಸಿಗೋದಲ್ಲ ಈಗಲೇ ಒಂದು ಆನ್ಲೈನ್ ಸೆಂಟರ್ದಲ್ಲಿ ಅರ್ಜಿ ಸಲ್ಲಿಸಿ ಅಥವಾ ನಿಮ್ಗೆ ಗೊತ್ತಿರುವಂತ ವ್ಯಕ್ತಿಗಳ ಹತ್ರ ಹೋಗಿ ಅರ್ಜಿ ಸಲ್ಲಿಸೆ ಇಲ್ಲಿ ತಿದ್ದುಪಡಿ ಮಾಡಿಸೋದಕ್ಕೆ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಕ ಅವಕಾಶ ಆಯಿತೆ ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಅರ್ಧ ಸಲ್ಲಿಸುವ ವಿಧಾನದ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ತುಂಬಾ ಜನರಿಗೆ ಪೋಸ್ಟ್ ಯಾವ್ದು ಕರಿದ್ರ ಅಂತ ಗೊತ್ತಿಲ್ಲ ಆ ಒಂದು ಪೋಸ್ಟ್ ಹೆಸರು ಒಂದ್ಸಾರಿ ತಿಳ್ಸಿ ನೋಡಿ ಇಲ್ಲಿ ಬಿ ಪಿ ಎಂ ಪಿ ಪೋಸ್ಟ್ ಖಾಲಿ ಆಗತ್ತೆ ಇದಕ್ಕೆ ಆಯ್ಕೆ ಆದ್ರೆ ನಮ್ಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ತನಕ ವೇತನ ಆಗಿರತ್ತೆ ಮತ್ತೆ ಎಫಿ ಬಿ ಪಿ ಅಂದ್ರೆ ಡಾಕ್ ಸೇವಕ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ತನಕ ವೇತನ ಆಗಿರತ್ತೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ನೋಡಿ ಸ್ನೇಹಿತರೆ ಮೊದಲಿಗೆ ರಿಜಿಸ್ಟರ್ ಆಗಬೇಕು ಈ ಒಂದು ವೆಬ್ಸೈಟ್ ಗೆ ಬಂದ ತಕ್ಷಣ ರಿಜಿಸ್ಟರ್ ಆಗ್ಬೇಕಾಗತ್ತೆ ಈ ಒಂದು ವೆಬ್ಸೈಟು ಈ ಒಂದು ಡಿಸ್ಕ್ರಿಪ್ಸನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇವೆ ಅಥವಾ ಟೆಲಿಗ್ರಾಮ್ ಗ್ರಾಸ್ ನಲ್ಲಿ ಕೊಟ್ಟಿದ್ದೇವೆ ಅಥವಾ ನಮಗೆ ಕಾಂಟೆಂಟ್ ಮಾಡಬಹುದು ಡೈರೆಕ್ಟ್ ಆಗಿ ಏನು ಕಾಂಟೆಂಟ್ ಮಾಡಿಲ್ಲ ಅಂದ್ರೆ ಸುಧಾಕ ನಿಮ್ಮ ಒಂದು ಕ್ರೋಮದಲ್ಲಿ ಹೋಗಿ ಜಿ ಡಿ ಎಸ್ ಆನ್ಲೈನ್ ಟೈಪ್ ಮಾಡಿ ಮೊದಲಿಗೆ ಯಾವುದೇ ವೆಬ್ಸೈಟ್ ಬರತ್ತಲ್ಲ ಅದನ್ನ ಓಪನ್ ಮಾಡಿ ಡೈರೆಕ್ಟ್ ಆಗಿ ಇದೇ ಓಪನ್ ಆಗದ ಇಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಆಫ್ಲೈನ್ ಹೋಗುದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ರಿಜಿಸ್ಟರ್ ಆಗಬೇಕು ಮೊದಲನೇದಾಗಿ ತುಂಬಾ ಜನ ಲಾಗಿನ್ ಆಗ್ತಾರೆ ಅಂದ್ರೆ ಪಾಸ್ವರ್ಡ್ ತಗೊಳ್ಳೋದಲ್ಲ ಲಾಗಿನ್ ಆಗಕ್ ಹೋದ್ರೆ ಮೊದಲಿಗೆ ಏನಾದರೂ ಕ್ರಿಯೇಟ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು ಆದರೆ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ರಿಜಿಸ್ಟರು ಅಲ್ಲಿ ಸರ್ವರ್ ತುಂಬ ಅಂದ್ರೆ ಸರೋವರ್ ಬರ್ಬೋದು ತುಂಬ ಬಿಜಿ ಬರ್ಬೋದು ಒಂದ್ಸಲ ಕ್ಲಿಕ್ ಮಾಡಿದ್ದೇವೆ ಓಪನ್ ಆದರೂ ಕೂಡ ನಿಮಗೆ ತೋರಿಸ್ತೇವೆ ಇಲ್ಲಾಂದ್ರೆ ಸೆಪರೇಟ್ ಸೆಪ್ರೇಟಾಗಿ ಸರೋರ್ ಬಿಜಿ ಇರಲಿಲ್ಲ ಅಂದ್ರೆ ಅವಾಗ ನಿಮಗೆ ಸಂಪೂರ್ಣ ನೋಡಿ ಮಾಡಿ ತಿಳ್ಸ ಓಪನ್ ಆಯಿತು ಸ ಮೊದಲಿಗೆ ರಿಜಿಸ್ಟರ್ ಆಗೋದನ್ನ ನಿಮಗೆ ಸಂಪೂರ್ಣ ತಿಳ್ಸಿ ನೋಡಿ ಇದು ಕರ್ನಾಟಕದವರಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕದವರು ಕರ್ನಾಟಕದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬಹುದು ಬೇರೆ ರಾಜ್ಯಕ್ಕೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಇದೊಂದು ತೆಲೀಲಿಗಳೇ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಅರ್ಜಿ ಸಲ್ಲಿಸುವ ಬಗ್ಗೆ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ ಮೊದಲಿಗೆ ಮೊಬೈಲ್ ನಂಬರನ್ನು ಅಟ್ಯಾಚ್ ಮಾಡಬೇಕು ಇಲ್ಲಿ ಹಾಕ್ತಾ ಇದ್ದೇವೆ ನೋಡಿ ಈ ರೀತಿಯ ಮೊಬೈಲ್ ನಂಬರ್ನ ಹಾಕ್ಬೇಕಾಗತ್ತ ಇಲ್ಲಿ ಆದಷ್ಟು ನೋಡಿದ್ರೆ ಇದನ್ನ ವೆರಿಫಿಕೇಷನ್ ಮಾಡ್ಬೇಕಾಗತ್ತೆ ಈ ಒಂದು ಮೊಬೈಲ್ ನಂಬರನ್ನು ಅನ್ನ ವೆರಿಫಿಕೇಷನ್ ಅದನಂತರ ಅದ ನಂತರ ಇಮೇಲ್ ಐಡಿ ಕೂಡ ವೆರಿಫಿಕೇಶನ್ ಮಾಡಬೇಕಾಗ ಅದಕ್ಕೆ ಅದಕ್ಕೆ ಕೋಡ್ ಹೋಗತ್ತ ಕೋಡ್ ಕಳಿಸ್ಕೊಡ್ತಾರೆ ಅದನ್ನ ವೆರಿಫಿಕೇಷನ್ ಮಾಡ್ಬೇಕಾಗತ್ತೆ ವೆರಿಫಿಕೇಶನ್ ಆದಮೇಲೆ ಕೆಳಗಡೆ ನಿಮ್ಮೊಂದು ಅಪ್ಲಿಕೇಶನ್ ನೇಮ್ ಅನ್ನು ಹಾಕಬೇಕಾಗತ್ತೆ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ನಿಮ್ಮೊಂದು ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ರೀತಿಯಾಗಿರತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ನಿಮ್ಮನ್ನು ಹಾಕಬೇಕು ಅದೇ ರೀತಿ ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗತ್ತೆ ನಿಮ್ಮ ಡೇಟ್ ಆಫ್ ಹಾಕಬೇಕು ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಅದನ್ನ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಮಿಸ್ ಆದರೂ ಕೂಡ ನಿಮ್ಮೊಂದು ಡಾಕ್ಯುಮೆಂಟ್ ಸರ್ಫೇಷನ್ದಲ್ಲೇ ದಲ್ಲಿ ಸೆಲೆಕ್ಟ್ ಆಗೋದಲ್ಲ ಕರೆಕ್ಟಾಗಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಕೋಬೇಡಿ ಅದೇ ಆದ್ಮೇಲೆ ನಿಮ್ಮೊಂದು ವರ್ಗ ಯಾವ್ದು ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮಹಿಳಾ ಅಭ್ಯರ್ಥಿ ಪುರುಷ ಅಭ್ಯರ್ಥಿ ಕರೆದಿದ್ದಾರೆ ಮತ್ತು ತೃತೀಯ ತೃತೀಯ ಲಿಂಗದವರಿಗೆ ಅರ್ಜಿಯನ್ನ ಕರೆದಿರ್ತಾರೆ ಸಾರಿ ತೃತೀಯ ಲಿಂಗದವರಿಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಅಂಗವಿಕಲದವರು ಕೂಡ ಅಪ್ಲೈ ಮಾಡಿ ಇದಾದ ಮೇಲೆ ನಿಮ್ಮ ಒಂದು ಕಮ್ಯುನಿಟಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ನಂತರ ಕಮ್ಯುನಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಿದೆಲ್ಲ ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಒ ಬಿ ಸಿ ಅಭ್ಯರ್ಥಿ ಇವರ ಅಭ್ಯರ್ಥಿ ಈ ಒಂದು ಖಾಲಿ ಖಾಲಿರತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ ನಂತರ ಸರ್ಕಲ್ ವೈಸು ಯಾವೊಂದು ಸ್ಟೇಟಿಗೆ ನೀವು ಅರ್ಜಿ ಸಲ್ಲಿಸ್ಬೇಕು ಅನ್ಕೊಂಡಿದರ ಕರ್ನಾಟಕ ಇರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಯಾವೊಂದು ವರ್ಷದಲ್ಲಿ ಹತ್ತನೇ ಪಾಸ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಇದೆಯಲ್ಲ ಈ ಒಂದು ಕ್ಯಾಪ್ಚರ್ ಅನ್ನ ಸಬ್ಮಿಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಕೋಡ್ ಬರತ್ತೆ ಅಂದ್ರೆ ಅಪ್ಲಿಕೇಶನ್ ಐ ಡಿ ಸಿಗತ್ತೆ ನಿಮ್ ಮೊಬೈಲ್ ನಂಬರ್ ಗೆ ಟಿ ಪಿ ಅಥವಾ ನಿಮ್ಗೆ ಒಂದು ಅಪ್ಲಿಕೇಶನ್ ಐಡಿ ಸೋ ಆಗತ್ತೆ ಈ ಒಂದು ಇಲ್ಲಿ ನೋಡ್ತಾ ಇರಬಹುದು ಅಪ್ಲಿಕೇಶನ್ ಐಡಿ ಸೋ ಆಗತ್ತೆ ಸೊ ಆದ ತಕ್ಷಣ ಒಂದು ಪಾಸ್ವರ್ಡ್ ಸಿಗತ್ತೆ ಆ ಒಂದು ಪಾಸ್ವರ್ಡ್ ಅನ್ನು ಟೈಪ್ ಮಾಡ್ಕೊಂಡು ಇಲ್ಲಿ ಬ್ಯಾಕ್ ಬರ್ಬೇಕಾಗತ್ತೆ ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಇಲ್ಲಿ ಅಫ್ಲೈನ್ ಅವ್ರು ಇದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಫ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಹೊಸ ಪೇಜ್ ಓಪನ್ ಆಗಾತ ಇಲ್ಲಿ ಏನು ತುಂಬಾ ಕೇಳೋದಲ್ಲ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಕೇಳತ್ತೆ ಅದನ್ನ ಹಾಕಿಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ಮುಖಾಂತರಾಗಿ ಅಪ್ಲೈ ಮಾಡಿ ನಾನು ನಿಮಗೆ ಸಂಪೂರ್ಣ ಡೆಮೋ ಅಪ್ಲಿಕೇಶನ್ ತೋರಿಸ್ಬೇಕು ಅನ್ಕೊಂತಿದ್ದೆ ಆದ್ರೆ ಸರ್ ತುಂಬ ಅಂದ್ರೆ ತುಂಬಾ ಬಿಝಿ ಇರೋದ್ರಿಂದ ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ ಯಾರು ಕೂಡ ಬೇಜಾರ್ ಆಗಕೋಬೇಡಿ ಆದ್ರೂ ಓಪನ್ ಆಯ್ತು ನೋಡ್ರಿ ಇಲ್ಲಿ ಡೈರೆಕ್ಟ್ ಆಗಿ ಏನೋ ಒಂದು ಹಾಕ್ಬೇಕಂದ್ರೆ ಆಗಲೇ ತಿಳ್ಸಿಕೊಟ್ಟಂತೆ ಇಲ್ಲಿ ಮೊದಲಿಗೆ ನಾಲ್ಕು ಸ್ಟೆಪ್ ಇರತ್ತೆ ಈ ನಾಲ್ಕು ಸ್ಟೆಪ್ ಕೂಡ ನೀವು ಕಂಪ್ಲೀಟ್ ಮಾಡಬೇಕು ಮೊದಲನೇದಾಗಿ ನಿಮ್ಮೊಂದು ಡೀಟೇಲ್ಸ್ ಅನ್ನ ತುಂಬಬೇಕು ಅದ ನಂತರ ಅಪ್ಲಿಕೇಶನ್ ಫಾರ್ಮನ್ನ ಸಬ್ಮಿಟ್ ಆಗತ್ತೆ ಡಿಟೇಲ್ಸ್ ಏನೆಲ್ಲ ಇದೇ ಮೇಲೆ ಅದಾದ್ಮೇಲೆ ಒಂದು ಪರ್ಸನಲ್ ಡಿಟೇಲ್ಸ್ ಗಳೆ ಅದನ್ನ ಹಾಕಬೇಕು ಕೊನೆಯಲ್ಲಿ ನಿಮ್ಮದು ಅಪ್ಲಿಕೇಶನ್ ಪ್ರಿಂಟ್ ತೆಗೆದಿಟ್ಕೋಬೇಕಾಗತ್ತೆ ಮೊಬೈಲ್ ಆಗ್ಬೋದು ಅಥವಾ ಕಂಪ್ಯೂಟರ್ನಲ್ಲಿ ತೆಗೆದು ಇಟ್ಕೋಬೇಕು ಇಷ್ಟು ಸ್ಟೆಪ್ ಇದ್ದಾವೆ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕೊಳ್ಳಿ ಮತ್ತೆ ಒಂದು ಸ್ಟೇಟ್ ಇದೆ ಅದನ್ನ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ರಾಜ್ಯ ಯಾವುದಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡಿದ ತಕ್ಷಣ ಇದು ಎರಡನೇ ಫಾರ್ಮ್ ಓಪನ್ ಆಗತ್ತೆ ಕಾಣಿಸ್ತಾ ಇರಬಹುದು ಎರಡನೇ ಫಾರ್ಮ್ ಓಪನ್ ಆಗತ್ತೆ ಅದನ್ನ ಸಬ್ಮಿಟ್ ಮಾಡಿ ಅದ ನಂತರ ಈ ಒಂದು ಮೂರನೇ ಫಾರ್ಮು ನಿಮ್ಮೊಂದು ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಪ್ರಿಂಟ್ ಅನ್ನ ಕೊನೆಯಲ್ಲಿ ತೆಗೆದಿಟ್ಕೊಳ್ಳಿ ಈ ರೀತಿಯ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಇದ್ರ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಖಾಲಿದಾವೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ಡಿವಿಜನ್ಗೆ ಎಷ್ಟು ಪೋಸ್ಟ್ ಖಾಲಿದಾವೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ತುಂಬಾ ಜನ ಕೇಳಿದ್ರೆ ನಿಮಗೆ ಉಪಯೋಗ ಆಗಿದ್ರೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಅನ್ನು ಕೊಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಕೂಡ ಉಪಯೋಗ ಆಗಲಿ ನಿಮ್ಗೆ ಕೂಡ ಉಪಯೋಗ ಆಗಲಿ ಮತ್ತು ಅವರು ಕೂಡ ಉಪಯೋಗ ಆಗಲಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ